ಹೈದ್ರಾ ಕುಂದಾಪುರ ಕೋಟಿ ಡೀಲ್ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಡೀಲ್ ಬೆಳಕಿಗೆ ಬಂದಿರೋ ಮಂಗಳೂರಿನಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಟಿಕೆಟ್ ಕೊಡಿಸೋದಾಗಿ ಮತ್ತೊಂದು ಕೋಟಿ ಕೋಟಿ ವಂಚನೆಯಾಗಿ ಕೋಟಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಒಂದತರ ಒಂದು ಮಗ್ ನೀರ್ ತರ ಆಗಿಬಿಟ್ಟಿದೆ ಸುಮ್ಮ ಸುರಿತಾನೆ ಇರ್ತಾರೆ ಕೋಟಿಗೆ ಬೆಲೆನೇ ಇಲ್ಲ ಹಿಂದೆ ಚೈತ್ರ ಕೋಟಿ ಕೋಟಿ ಡೀಲ್ ಮಾಡಿ ಜೈಲಲ್ಲಿ ಇದ್ದಾರೆ ಮೂರು ನಾಲ್ಕು ತಿಂಗಳು ಇನ್ನು ಮುದ್ದೆ ಮುರಿತಾ ಇದ್ದಾರೆ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಮಂಗಳೂರಿನಲ್ಲಿ ಒಬ್ರು ಇಂತದ್ದೇ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಯಾಕೆ ಈ ತರ ಮಾರ್ ಹೋಗ್ತಾರ ಗೊತ್ತಿಲ್ಲ ಆಮಿಷಗಳಿಗೆ ಬಲಿಯಾಗ್ತಾರೋ ಗೊತ್ತಿಲ್ಲ ಟಿಕೆಟ್ ಕೊಡಿಸೋದಾಗಿ ಮತ್ತೊಂದು ಕೋಟಿ ಕೋಟಿ ವಂಚನೆಯ ಕೇಸ್ ದಾಖಲಾಗಿದೆ 2.3 ಕೋಟಿ ವಂಚನೆಯನ್ನ ಮಾಡಿರೋ ಆರೋಪದಡಿ ದೂರು ದಾಖಲಾಗಿದೆ ಒಂದಲ್ಲ 2.3 ಕೋಟಿ ವಂಚನೆ ಮಾಡಿರುವಂತ ಒಂದು ಆರೋಪದಡಿ ದಾಖಲಾಗಿರೋ ದೂರು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೈಂದೂರಿನ ಉದ್ಯಮಿಯೊಬ್ಬರಿಗೆ ಟಿಕೆಟ್ ಅನ್ನು ಕೊಡಿಸ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಿರೋದು ಟಿಕೆಟ್ ಕೊಡಿಸೋದಿಕ್ಕೆ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯಮಿ ರಾಜ್ಯಾಧ್ಯಕ್ಷ ಕಟೀಲ್ ಹೆಸರು ಹೇಳ್ಕೊಂಡು 2.3 ಕೋಟಿ ವಂಚನೆಯನ್ನ ಮಾಡಿದ್ದಾರೆ ರೇವಣ್ಣ ಸಿದ್ದಪ್ಪ ಶೇಖರ್ ಎನ್ಪಿ ಅನ್ನುವವರ ವಿರುದ್ಧ ದೂರು ದಾಖಲಾಗಿದೆ ಹಗರಿ ಬೊಮ್ಮನಹಳ್ಳಿಯ ಶಿವಮೂರ್ತಿ ದೂರನ್ನ ದಾಖಲಿಸಿರೋದು ವಿಜಯನಗರ ಜಿಲ್ಲೆ ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಸೆಂಬ್ಲಿ ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತ ಬಟ್ ಯಾಕೆ ಲೇಟ್ ಆಗಿ ದಾಖಲಾಗ್ತಿದ್ದವೋ ಗೊತ್ತಿಲ್ಲ ಎಲೆಕ್ಷನ್ ಮುಗಿದ 100 ದಿನ ದಾಟ ಹೋಗಿದೆ ಆಲ್ರೆಡಿ 4-5 ತಿಂಗಳಾಗಿದೆ ಈಗ ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನ ಕಚೇರಿಯಲ್ಲಿ ಕಟೀಲ್ ಶೇಖರ್ ಭೇಟಿಯಾಗಿ ಚರ್ಚೆ ಮಾಡಿದ್ರಂತೆ ಭೇಟಿ ಬಳಿಕ ಕಟೀಲ್ ಕರೆ ಮಾಡಿ ಟಿಕೆಟ್ ವಿಚಾರವಾಗಿ ಸಮಾಲೋಚನೆ ಕೂಡ ನಡೆಸಿದ್ರಂತೆ ಅಂದ್ರೆ ಈ ಪ್ರಕರಣದಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಪ್ರಸ್ತಾಪವಾಗಿದೆ ರಾಜ್ಯ ರಾಜಕಾರಣದಲ್ಲಿ ಇದು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ಆಫ್ ಕೋರ್ಸ್ ಆಗುತ್ತೆ ಯಾಕಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಸದ್ಯದ ಮಟ್ಟಿಗೆ ಈ ಲೆಟರ್ ಅಲ್ಲಿ ಉಲ್ಲೇಖ ಆಗಿರೋದು ಅವರದ್ದೇ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬೈಂದೂರಿನ ಉದ್ಯಮಿಯೊಬ್ಬರು ಕೊಟ್ಟಿರುವಂತಹ ಲೆಟರ್ ಏನಿರಬಹುದು ಹಾಗಾದ್ರೆ ಲೆಟರ್ ನಲ್ಲಿ ಸುಖ ಸುಮ್ಮನೆ ಯಾರು ಲೆಟರ್ ಬರೆಯೋದು ಅದನ್ನ ಹೈಕಮಾಂಡ್ ಕೊಡೋದು ಅಥವಾ ಈ ತರ ಮೋಸ ಆಗಿದೆ ಅಂತ ಯಾರು ಹೇಳ್ಕೊಂಡು ಬರಲ್ಲ ಇಲ್ಲಿ 2.3 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾ ಇರೋದು ವಂಚನೆ ಆಗಿದೆ ಅಂತ ಹೇಳ್ತಾ ಇರೋದು ಆ ಕುರಿತು ಲೆಟರ್ ಅನ್ನ ಕೂಡ ಬರೆದಿದ್ದಾರೆ ಲೆಟರ್ ಅಲ್ಲಿ ಮೆನ್ಷನ್ ಆಗಿದೆ ಮುಖ್ಯವಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ರೇವಣ ಸಿದ್ದಪ್ಪ ಎಂಬುವವರು ನನ್ನ ನಿವೃತ್ತಿ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿದ್ರು ಇದ್ರ ಜೊತೆಗೆ ಇನ್ನೆರಡು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡು ಪರಿಚಯ ಕೂಡ ಆಗ್ತಾರೆ 2023 ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ ಬಟ್ ವಂಚನೆಯಾಗಿದೆ ದುಡ್ಡು ಕೊಟ್ಟಿದ್ದೀನಿ ಟಿಕೆಟ್ ಸಿಕ್ಕಿಲ್ಲ ಇದನ್ನು ಅವ್ರು ಹೇಳ್ತಾ ಇರೋದು ದೂರು ಕೂಡ ದಾಖಲಾಗಿದೆ ಈಗಾಗಲೇ ಬೆಂಗಳೂರಿನ ಕಚೇರಿಯಲ್ಲಿ ಕಟೀಲ್ ಶೇಖರ್ ಭೇಟಿಯಾಗಿ ಚರ್ಚೆ ಮಾಡಿದ್ರು ಅಂದ್ರೆ ಯಾವುದೋ ಒಂದು ನಿವೃತ್ತಿ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿರ್ತಾರೆ ಶೇಖರ್ ಅನ್ನೋರು ಅದಾದ ನಂತರ ಟಿಕೆಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ ವಂಚನೆ ಮಾಡಿದ್ದಾರೆ ಅಂತ ಬಟ್ ಎಷ್ಟು ಈಸಿಯಾಗಿ ಎಲ್ಲದನ್ನು ನಂಬ್ತಾರಲ್ಲ ಅಂತ ಬಟ್ ಇಲ್ಲಿ ಕಟೀಲ್ ಅವ್ರ ಜೊತೆಗೆ ಭೇಟಿಯಾಗಿ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ದಾರೆ ಇದರ ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ನೇರವಾಗಿ ಆರೋಪ ಕೂಡ ಮಾಡೋಕ್ಕಾಗಲ್ಲ ಹಿಂದೆ ಚೈತ್ರ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಬಟ್ ಅದು ಸಾಬೀತಾಗಿ ಈಗ ಆಗಬೇಕಾಗಿದೆ ತನಿಖೆ ಕೂಡ ಒಂದು ಕಡೆ ನಡೀತಾ ಇದೆ ಈತ ಇನ್ನೊಂದು ಟಿಕೆಟ್ ಕೊಡಿಸುವಂತಹ ವಿಚಾರಕ್ಕೆ ಕೋಟಿ ಡೀಲ್ ಆಗಿದೆ ಅಂತ ವಂಚನೆ ಆರೋಪ ಕೇಳಿ ಬಂದಿದೆ ಬಟ್ ನಾವು ಹೇಳ್ತಾ ಇರೋದು ಎಲೆಕ್ಷನ್ ಮುಗಿದು ಆಲ್ರೆಡಿ 4-5 ತಿಂಗಳು ಕಳೆದು ಹೋಗಿದೆ ಈಗ ಅವ್ರಿಗೆ ಮನವರಿಕೆ ಆಗ್ತಾ ಇದೆ ನಾವು ವಂಚನೆಗೆ ಒಳಗಾಗಿದ್ದೀವಿ ಅಂತ ಸೊ ಈಗಾಗಲೇ ಸ್ಟೇಷನ್ ಮೆಟ್ಟಿಲು ಏರಿದ್ದಾರೆ ನೋಡೋಣ ಏನಾಗುತ್ತೆ ರಾಜ್ಯಾಧ್ಯಕ್ಷರ ಹೆಸರು ಬೇರೆ ಕೇಳಿ ಬಂದಿದೆ ದೊಡ್ಡ ಸುದ್ದಿ ಆದರೂ ಆಗಬಹುದೇನೋ ಏನಾಗುತ್ತೆ ಗೊತ್ತಿಲ್ಲ ಈ ವಿಚಾರದಲ್ಲಿ